ಹಲೋ ಹಲೋ ಹೇಳಿ. ಹಲೋ ಅಣ್ಣ. ಓ ಆ ಗಟ್ಟಿಮೇಳ ಗಟ್ಟಿಮೇಳ. ಓ ಅಣ್ಣ, ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಗಂಡು ಹೆಣ್ಣಿಗೆ ಏ ಜೋರಾಗಿ ಮಾತಾಡಯ್ಯೋ. ಹೇಳಿ. ಅವ್ನ ಅಮ್ಮನಾಕೆ ಇಲ್ಲಿ ಅರ್ಜೆಂಟ್ ಮದುವೆ ಮಾಡ್ತಿದ್ದು ಕಳ್ಳ ಮದ್ವೆ ದೇವಸ್ಥಾನದಾಗೆ. ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ನೋಡ್ರಿ, ನಮ್ಮನ್ನ ಫುಲ್ ಕುಡ್ದು ಬಿಟ್ಟು ಹೆಂಗ್ ಮಾತಾಡ್ತೇನೆ. ಗಟ್ಟಿಮೇಳ ಗಟ್ಟಿಮೇಳ. ಓಂ ಶಂಕರ ವಿಷ್ಣುಮ ಓಂ ಚಂದ್ರಬ್ರಹ್ಮಣ. ಓ ಗಟ್ಟಿಮೇಳ ಗಟ್ಟಿಮೇಳ. 3 ಗಂಟೆ ಕಪ್ಪ ಇಲ್ಲೇ ಜಡಿ. ಓ ಅಣ್ಣ, ಯಾವ್ದು ಬಿಟ್ಟಿ ಕುಡ್ದು ಬಿಟ್ಟವನು ಅಂತ ಆಯ್ನಾಕೆ ನೋಡು. ಕುಡ್ದು ಈಗ ಎಲ್ಲ ಮನಿ ಕಣ ಟೈಮ್ ಮದ್ವೆ ಮಾಡ್ತಾನೆ ಅಂತ. ಅಣ್ಣ ತಾಳಿ ಕಟ್ಬಿಟ್ರು. ನೀರ್ ಹಾಕಿಣ್ದಂಗ್ ಕುಡ್ದು ಬಿಟ್ಟವನೆ. ಅಣ್ಣ. ಓ ಆಯ್ತು ತಂಬಿ. ಅಣ್ಣ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಹೆಣ್ಣು ಗಂಡಿಗೆ ಅಲ್ಲಿಂದಾನೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡ್ತೀನಿ, ಮಾಡ್ದೆ ಸ್ವಾಮಿ. ಏನ್ ಏನ್ ಅಕ್ಷತೆ ಆಗ್ದ? ಇಲ್ಲ, ಅವನ ಅಮ್ಮ ಮತ್ತೆ ಸುಮ್ ಸುಮ್ನೆ ಹೇಳ್ತಿಲ್ಲ, ಮಿಂಡ್ರು ಕೊಡ್ತಾನೆ. ಅಕ್ಷತೆ ಹಾಕು. ತಾಯಿನ ಅಕ್ಕಿ ಕುಡ್ದು ಬಿಟ್ಟು ನನ್ನ ಮಕ್ಳು ಬಿಟ್ಟಿದ್ ಇದು ಹಾಕಿದ್ದು ನನ್ ಎಲ್ಲಿ ಅಕ್ಕಿಗಳೆಲ್ಲ ನಮ್ದು ಇಲ್ಲಿ. ಈಗ ಅಣ್ಣ ಈಗೆಲ್ಲ ತಟ್ಟೆಗಳ ಹಂಚ್ಕೊಂಡೋದ್ರ ನಾನು ಅವ್ರ ನಮ್ ಮದು ಬಂದೆಲ್ಲ ಹಂಚ್ಕೊ ಕೊಟ್ಟೋದ್ನಲ್ಲ. ಹಾಕಿ ಹಾಕು ತಾಯಿ, ಗಂಡು ಹೆಣ್ಣು ತಲೆ ಮೇಲೆ ಹಾಕು, ಅಕ್ಷತೆ ಹಾಕು. ಇವನ್ ಕರೆಕ್ಟ್ ಆಗಿ ಇವನ್ ನನಗೆ ಫೋನ್ ಮಾಡಿದ್ನಲ್ಲ, ಅದ್ಯಾರೋ ಇದು ಚೀನಾ ಕಳ್ಸೋದು, ಕಾಂಗ್ರೆಸ್ ಹೂವ ಆ ಗುಂಪಿಗೆ ಸೇರ್ತಾನೆ ಇವನ್ ಯಾರು. ಆಯ್ತು ಸ್ವಾಮಿ, ಯಾರ ಯಾರ ನಂಬರ್ ಮಾಡ್ಬೇಕು ಆ ನಂಬರ್ ಮಾಡಿ, ನಮ್ ನಂಬರ್ ಅಲ್ಲ. ಅಣ್ಣ ನರಸಿಂಹಣ್ಣ. ಹಲೋ ಹೇಳಿ. ಅಕ್ಷತೆ ಹಾಕ್ತಾರಣ್ಣ? ಇಲ್ಲ ಅಣ್ಣ. ಈಗ ಅದಕ್ಕೇನೆ ಈಗ ಕೊರೋನಾ ಅಲ್ವ ಅಣ್ಣ, ಜಾಸ್ತಿ ಜನ ಸೇರ್ಕೊಳಂಗಿಲ್ವಲ್ಲ. ಅದಕ್ಕೇನೆ ಮದ್ವೆ ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ಟು ರೂಮಿಗೆ ಕಳ್ಸ್ಬಿಡ್ರಿ. ಇವತ್ತೆ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಡ್ಬಿಡ್ರಿ, ರೂಮಿಗೆ ಕಳ್ಸ್ಬಿಡ್ರಿ, ರೂಮಿಗೆ ಕಳ್ಸ್ಬಿಡ್ರಿ. ರೂಮಿಗೆ ಬಿಗಿ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ, ಪ್ರಸ್ತಾವ ಮಾಡ್ಕೊಳ್ಳಿ. ಇನ್ನೇನಣ್ಣ ಸಮಾಚಾರ? ಅಯ್ಯೋ ಇದೆ ನಾಯಿನರಿ ಗಂಟೆ ಹಾಕೊಂಡಂಗ ಆಗಿರ್ಬೋದು, ಇದು ನಾಯಿಗಳು ಗಂಟೆ ಹಾಕೊಂಡಂಗೆ. ಆಯ್ತು ಸ್ವಾಮಿ, ಒಳ್ಳೇದಾಗಲಿ. ಡೋಲ್ನವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ, ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ನರಸಿಂಹಣ್ಣ. ಅವನಮ್ಮ ಅಣ್ಣ ಇದು ಆಯ್ತು ಸ್ವಾಮಿ, ಇದು ಯಾವ್ದು ಬಂದು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ನರಸಿಂಹಣ. ಓ ಇದು ಪುರೋಹಿತರೆಲ್ಲ ಹೋಗ್ತಾವ್ರೆ, ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟು ಆಮೇಲೆ ಆಮೇಲೆ ಮದುವೆ ಮಾಡಿದಾ? ಡೂಮ್ ಟಾಕ ಹೊಡೆಯೋದೇ ವಾದ್ಯ. ಅವ್ರಿಗೂ ಎಲ್ಲ ಕೊಟ್ಬಿಟ್ಟೆ. ಪ್ರಸ್ತ ಆಗೋಯ್ತಾ? ಪ್ರಸ್ತ ಅಣ್ಣ. 8 ಗಂಟೆ ಮಾಡಿದೆ ಪ್ರಸ್ತ ಆಗೋಯ್ತು. ಅಲ್ಲೇ ಹೆಣ್ಮಗು ಕೇಳಣ. ಅಲ್ಲೇ ನಿಮ್ಮ ಅಮ್ಮ ಎಷ್ಟು ಜನ ಕೊಟ್ಟಿದ್ನ ಈಗಿನ ಪ್ರಸ್ತ? ಹಲೋ. ಓ ಹೆಣ್ಮಗು ಹೆಣ್ಮಗು. ಓ ನಾಮಕರಣ, ನಾಳೆ ನಾಮಕರಣ ಮಾಡ್ಬಿಡಣ. ಈಗ ಮದ್ವೆ ಮಾಡಿ, ಈಗ ಮದ್ವೆ ಮಾಡಿದ್ರಿ? ಈಗ ಮದ್ವೆ ಮಾಡಿ ಪ್ರಸ್ತುತ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಹೆಣ್ಮಗು ಡೆಲಿವರಿ ಆಗೋಯ್ತಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ಅವ್ನ ಅಮ್ಮನ ಈಗ ಮದ್ವೆ ಮಾಡಿ ವಾದ್ಯದಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತುತ ಕಳಿಸಿ ಅಲ್ಲಿ ಮಗ ಆಯ್ತು ಅಂತೀಯಲ್ಲ ನೀನ್. ನಿನ್ನಂತ ಉಚ್ಚಿಟ್ಟಿ ಕರು ಇದು ದೇಶದಾಗೆ ಸಿಗಲ್ಲ. ಅಲ್ಲ ಅಲ್ಲ ಅಣ್ಣ, ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡಣ್ಣ. ಅದೇ ಹೆಣ್ಣು ದಪ್ಪ ಕುಡ್ದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡ್ದು ನೋಡು ನಮ್ಮ ತಲೆ ತಿನ್ನದ. ಈಗ ಮಗುಗ ಏನಂತ ಹೆಸರಿಕಣ್ಣ? ಈಗ ಮದುವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರ ಅಣ್ಣ. ಈಗ ಎಷ್ಟ್ ಗೊತ್ತೆ ಗೊತ್ತಾ, ಈಗ 7:30 ದಾರಿ ಆಯ್ತು. 7:30ಗೆ ಪ್ರಸ್ತುತ ಕಳಿಸುದು, 8 ಗಂಟೆಗೆ ಮಗು ಆಗೋಯ್ತು ಅಣ್ಣ. ಹೆಣ್ಮಗು ಆಗೋಯ್ತು, ಮಗು ಸಕದಾಯ್ತು. ಅಲ್ಲಿ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು, ಇನ್ನೇನು ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ. ಅಯ್ಯೋ ಅಯ್ಯೋ ಅಂತ ಏನಕ್ಕೆ ನನಗ್ ತಿಕ್ಕಿಡಿಸ್ತಾರ ಕಣಪ್ಪ, ಇದು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರು ನೋಡಿ. ಏ ನರಸಿಂಹಣ್ಣ ಬಳ್ಳಾಪುರ ತಾಯಿನಾಕಿ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ಈಗ ಮದ್ವೆ ಮಾಡಲ್ಲ, ಈಗ ಮದ್ವೆ ಆಗಿ ಮಕ್ಳಾಗಿ ಮತ್ತೆ ಸ್ಕೂಲಿಗೆ ಸೇರಿಸ್ತಾರೆ. ಯಾವ ಸ್ಕೂಲಿಗೆ ಸೇರ್ಸ್ಬೇಕು ತುಮಕೂರಾಗ ಹೇಳು. ಮಗ ಮಾತ್ರ ತಂಬ ಏನ. ಅಯ್ಯೋ ಅಯ್ಯೋ ಅಂತ ತಾಯಿನಾಕಿ. ಹಲೋ ಹಲೋ ಅಣ್ಣ. ನರಸಿಂಹಣ್ಣ. ಓ ನರಸಿಂಹಣ್ಣ. ಯಾಕೆ ಹೊರಗೆ ಹೋಗ್ತೀಯ ಅಣ್ಣ? ಅಯ್ಯೋ ಅಂತ ತಾಯಿನಾಕಿ. ಕೇಳಿಸ್ತಾ ಇಲ್ವಾ ಅಣ್ಣ? ಮಾತ್ರ ತಂಬ ಮಗ. ಅಣ್ಣ ಅಯ್ಯೋ ತಾಯಿನಾಕ್ಯ. ನರಸಿಂಹಣ್ಣ ಎದೆ ನೋವು ಬಂತಿಲ್ಲ ಅವ್ನ ತಾಯಿನಾಕ್ಯ. ಅಣ್ಣ
ಯಾಕೆ ಹೋಗ್ತಾ ಇದ್ದೀರಾ? ಏನಕ್ಕೆಲ್ಲ ಬಸ್ ಏನ್ ಏನ್ ಏನಕ್ಕೆಲ್ಲ ಸಿಕ್ತೀಯಾ? ಅಣ್ಣ ನರಸಿಂಹಣ್ಣ. ಓ ಓ ನರಸಿಂಹಣ್ಣ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಳು. ಆ ಹೆಣ್ ಕೊಡಿಸ್ತೆ ಕಣ, ಒಳ್ಳೆ ಮನೆಯಲ್ಲಿ ಕೊಡಿಸ್ತೆ. ಆ ಹೆಣ್ ಮಕ್ಳು ನೋಡು, ಆ ಹೆಣ್ಣು ಮಗ ಮಾತಾಡ್ತೈತ್ ನೋಡು, ಮಾತಾಡ್ತೈತ. ಹಲೋ ಹೇಳಿ. ಹಲೋ ಅಣ್ಣ, ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದ್ಯಾ ಅಣ್ಣ? ಕೇಳಕ್ಕ ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಣ್ಣ? ಇನ್ನ ಇಲ್ಲ ಕಣಕ್ಕ. ಒಳ್ಳೆ ಗಂಟು ಕೊಡಿಸ್ತೆ ಕಣ, ಕುಡ್ದು ಬಂದು ಹಂಗಂಗೆ ಮನಿಕಂತ ಕಣ, ರಾತ್ರಿ ಹೊತ್ತು ಏನು ಮಾಡಲ್ಲ. ಮದುವೆ ಮಾಡಿದ್ರೆ ಈಗ ರೂಮ್ ಕಳಿಸಿದೀವಿ ಅಂತ ಮಗ ಐತೆ, ನಾನೇನ್ ಕೊಡ್ಸಕ್ ಬಂದಿದ್ದ ಅಣ್ಣ? ನೀನ್ ಏನಾದ್ರು ಬಾರಣ ಇವತ್ತು?